ಚುಕ್ಕೋಡಿ ಪಟ್ಟಣದ ಶಾರ್ಪ್ ಡಿಜಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇಪ್ಪತ್ತ್ ಮೂರು ವರ್ಷದ ಕುಮಾರ್ ಅಕ್ಷಯ್ ಗಾಯಕ್ವಾಡ್ ಇಂದು ಮುಂಜಾನೆ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮೂಲತಃ ವಿಜಯಪುರ ಜಿಲ್ಲೆ ಬಸವನ್ ಬಾಗೇವಾಡಿ ಗ್ರಾಮದ ಇಪ್ಪತ್ತ್ ಮೂರು ವರ್ಷದ ಯುವಕ ಅಕ್ಷಯ್ ಕಳೆದ ಕೆಲ ದಿನಗಳಿಂದ ಡೆಂಗೂ ಜ್ವರದಿಂದ ಬಳಲುತ್ತಿದ್ದ ಚುಕ್ಕೋಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಅದಕ್ಕಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕಳೆದ ನಾಲ್ಕು ವರ್ಷದಿಂದ ಚುಕ್ಕೋಡಿ ಪಟ್ಟಣದಲ್ಲಿ ವಾಸವಾಗಿದ್ದ ಅಕ್ಷಯನ ನಿಧನದಿಂದ ಜಯನಗರ ಪ್ರದೇಶದಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿದೆ ಚುಕ್ಕೋಡಿ ನಗರದಲ್ಲಿ ದಿನೇ ದಿನೇ ಡೆಂಗೂ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯತೆ ಇದೆ ನಿಮ್ಮ ಪರಿಸರದಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿ